ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ವೀಕ್ಷಕ ಶರಣ ಶರಣೆಯರಿಗೆ ಹೃತ್ಪೂರ್ವಕ ಶರಣ ಶರಣಾರ್ಥಿಗಳು. ಮಹಾ ಅರ್ಥಶಾಸ್ತ್ರಜ್ಞರೂ ಆಗಿದ್ದ ಬಸವಣ್ಣನವರ ಈ ವಚನದಿಂದ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಬಂಡವು ತುಂಬಿದ ಬಳಿಕ ಸುಂಕ ತೆತ್ತಲ್ಲದೆ ಹೋಗಬಾರದು. ಕಳ್ಳನಾಣ್ಯ ಸಲುಗೆಗೆ ಸಲ್ಲದು. ಕಳ್ಳನಾಣ್ಯ ಸಲರಿಯರಯ್ಯ. ಭಕ್ತಿ ಎಂಬ ಬಂಡಕ್ಕೆ ಜಂಗಮೇವೇ ಸುಂಕಿಗ. ಕೂಡಲ ಸಂಗಮ ದೇವ. ಶರಣು ವಿಶ್ವವಚನ ಫೌಂಡೇಶನ್ ಆಯೋಜಿಸಿರುವ ವಿಶ್ವವಚನ ರಸಪ್ರಶ್ನೆ ಥಟ್ಟಂತ ಉತ್ತರಿಸಿ ಭಾಗ 18 ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ, ಶರಣು ಸ್ವಾಗತ. ಬನ್ನಿ ಪ್ರಶ್ನೆ ವಿಭಾಗಕ್ಕೆ ಹೋಗೋಣ. ಮೊದಲನೇ ಪ್ರಶ್ನೆ, ಶೂನ್ಯ ಎಂಬ ಪದಕ್ಕೆ ಶರಣರು ಬಳಸಿದ ಮತ್ತೊಂದು ಪದ ಯಾವುದು? ಎರಡನೇ ಪ್ರಶ್ನೆ, ಗೋಪತಿನಾಥ ವಿಶ್ವೇಶ್ವರಲಿಂಗ ಎಂಬ ಅಂಕಿತದೊಂದಿಗೆ ವಚನ ರಚಿಸಿದ ವಚನಕಾರರು ಯಾರ. ಮೂರನೇ ಪ್ರಶ್ನೆ, ಬಸವಣ್ಣನವರ ದಾಸೋಹ ಮನೆಗೆ ಏನೆಂದು ಕರೆಯುತ್ತಾರೆ? ನಾಲ್ಕನೇ ಪ್ರಶ್ನೆ, ಬಸವಣ್ಣನವರ ವಾಸದ ಮನೆಗೆ ಏನೆಂದು ಕರೆಯುತ್ತಾರೆ? ಐದನೇ ಮತ್ತು ಕೊನೆಯ ಪ್ರಶ್ನೆ, ಶರಣ ಧರ್ಮದ ಅಂಗೀಕಾರಕ್ಕಾಗಿ ವಿಧಿಸಿದ್ದ ನಿಯಮ ಯಾವುದು? ಐದು ಪ್ರಶ್ನೆಗಳಿಗೆ ತಕ್ಕಂತ ಉತ್ತರಿಸಿ ಫೌಂಡೇಶನ್ ಕೂಡ ಮಾಡುವ ಬಹುಮಾನವನ್ನು ನಿಮ್ಮದನ್ನಾಗಿಸಿಕೊಳ್ಳಿ. ಮುಂದಿನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಬಸವರಾತ್ರಿ. ಎಲ್ಲರಿಗೂ ಶರಣ ಶರಣಾರ್ಥಿಗಳು.